ತರಳಬಾಳು ಜಗತ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಧಾರಗಳಿಗೆ ನಮಸ್ಕರಿಸುತ್ತೆ. ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸುವ ಪ್ರಿಯ ವಿದ್ಯಾರ್ಥಿಗಳು. ಸೊ ಇವತ್ತು ನಾವು ಈಗಾಗಲೇ ಕಳ ತರಗತಿಯಲ್ಲಿ ಅಧ್ಯಯನ ಮಾಡಿದಂತೆ ತರಗತಿ 9 ರಾಜ್ಯಶಾಸ್ತ್ರ ವಿಭಾಗ ಅಧ್ಯಾಯ 3 ರಾಜ್ಯ ಸರ್ಕಾರ. ಸೊ ಈ ಪಾಠ ಭಾಗದಲ್ಲಿ ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ರಾಜ್ಯ ಶಾಸಕಾಂಗ ಅದರ ರಚನೆ ಮತ್ತು ಅದರಲ್ಲಿರುವಂಥ ಸದನಗಳು ವಿಧಾನಸಭೆ ವಿಧಾನ ಪರಿಷತ್ ಯಾವ ರೀತಿ ರಚನೆಯಾಗಿದೆ, ವಿಧಾನಸಭೆಯ ಕಾರ್ಯಕಲಾಪಗಳೇನು, ವಿಧಾನ ಪರಿಷತ್ನ ಕಾರ್ಯಕಲಾಪಗಳೇನು ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ಕಳೆದ ತರಗತಿಯಲ್ಲಿ ರಾಜ್ಯ ಕಾರ್ಯಾಂಗ, ಸೊ ನಾವು ರಾಜ್ಯ ಕಾರ್ಯಾಂಗದಲ್ಲಿ ರಾಜ್ಯಪಾಲರು ಬರ್ತಾರೆ, ಅವರ ತರುವಾಯ ಮಂತ್ರಿಮಂಡಲ ಮುಖ್ಯಮಂತ್ರಿಗಳು ಬರ್ತಾರೆ ವಿದ್ಯಾರ್ಥಿಗಳು. ಸೊ ನಾವು ಕಳೆದ ತರಗತಿಯಲ್ಲಿ ರಾಜ್ಯಪಾಲರನ್ನ ಕುರಿತು ತಿಳ್ಕೊಂಡಿದ್ವಿ. ಈಗಾಗಲೇ ರಾಜ್ಯಪಾಲರನ್ನ ನೋಡಿ, ಒಂದು ರಾಜ್ಯದ ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ. ಸೊ ಈಗಾಗಲೇ ನಾವು ಹಿಂದಿನ ಕ್ಲಾಸ್ ತಿಳ್ಕೊಂಡಿದ್ದ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಈಗ ನೇಮಕಗೊಂಡಂತ ರಾಷ್ಟ್ರಪತಿಗಳು 5 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರೆ. ಅರ್ಥ ಆಗ್ತಿದ್ಯಾ? ಅವಧಿಗೆ ಮುಂಚೆ ಬೇಕಾದರೂ ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಅವರನ್ನು ವಾಪಸ್ ಕರೆಸ್ಕೋಬಹುದು. ರಾಷ್ಟ್ರಪತಿಯ ಅಧಿಕಾರ ಕಾರ್ಯಗಳನ್ನು ಕುರಿತು ನಾವು ಯಾವುದೇ ನ್ಯಾಯಾಲಯದಲ್ಲಿ ಏನ್ ಮಾಡಂಗಿಲ್ಲ, ಮೊಕದ್ದಮೆಯನ್ನ ಹೂಡುವಂತಿಲ್ಲ, ಮೊಕದ್ದಮೆಯನ್ನ ದಾಖಲಿಸುವಂತಿಲ್ಲ. ಇಂಥ ರಾಷ್ಟ್ರಪತಿ ಆಗ್ಬೇಕು ಅಂದ್ರೆ ಅವರ ಒಂದು ಅರ್ಹತೆಯನ್ನು ನೋಡೋದಾದ್ರೆ ಅವ್ರಿಗೆ 35 ವರ್ಷ ವಯಸ್ಸಾಗಿರ್ಬೇಕು, ಭಾರತದ ಪ್ರಜೆ ಆಗಿರ್ಬೇಕು, ಸಂಸತ್ ಆಗಿಂದಾಗೆ ನಿರ್ಧರಿಸುವಂತ ಕೆಲವೊಂದು ನಿಯಮಗಳನ್ನ ರಾಜ್ಯಪಾಲರು ಹುದ್ದೆಗೆ ಸ್ಪರ್ಧಿಸುವಂತ ವ್ಯಕ್ತಿ ಅನುಸರಿಸಬೇಕಾಗಿದ್ದನ್ನ ಕೂಡ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಪ್ರಿಯ ವಿದ್ಯಾರ್ಥಿಗಳು. ಅಷ್ಟೇ ಅಲ್ಲದೆ ಈ ರಾಜ್ಯಪಾಲರಿಗೆ ಸಂಸತ್ ನಿಗದಿ ಮಾಡಿದಂತ ವೇತನ ಭತ್ತೆ ಜೊತೆಗೆ ಅವರ ವಾಸಕ್ಕೆ ಅವರ ಅಧಿಕೃತವಾದ ನಿವಾಸವಾದಂತ ರಾಜಭವನ ಇರುತ್ತೆ ಅಂತಲೂ ಕೂಡ ನಾವು ತಿಳ್ಕೊಂಡಿದ್ವಿ. ಯಾವುದು ರಾಜಭವನ ಇರುತ್ತೆ? ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ವಜುಭಾಯ್ ವಾಲಾ. ಯಾರೋ ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ವಜುಭಾಯ್ ವಾಲಾರವರು ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿ ಕರ್ತವ್ಯವನ್ನ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ನಮ್ಗೆ ನಿಯಮ ಇರೋದೇನು, ಒಂದೊಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಅಂತ ನಿಯಮ ಇದೆ. ಆದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಎರಡು ರಾಜ್ಯಗಳಿಗೆ ಒಬ್ಬ ರಾಜ್ಯಪಾಲರನ್ನ ನೇಮಕ ಮಾಡಿದಂತ ಉದಾಹರಣೆಗಳು ಕೂಡ ನಿದರ್ಶನಗಳು ಕೂಡ ನಮ್ಮಲ್ಲಿ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಎಷ್ಟು ರಾಜ್ಯಪಾಲರ ನೇಮಕ. ಸೊ ಇವತ್ತಿನ ತರಗತಿಯಲ್ಲಿ ನಾವು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯ, ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯ. ಪ್ರಿಯ ವಿದ್ಯಾರ್ಥಿಗಳೇ, ರಾಜ್ಯದ ನಾಮಮಾತ್ರ ರಾಜ್ಯ ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರಾದಂತಹ ರಾಜ್ಯಪಾಲರ ಹೆಸರಿನಲ್ಲಿ ರಾಜ್ಯದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ರಾಜ್ಯಪಾಲರ ಹೆಸರಿನಲ್ಲಿ ನಡೆಯೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಕಾನೂನುಬದ್ಧವಾಗಿ ಎಲ್ಲ ಅಧಿಕಾರಿಗಳು ಕೂಡ ರಾಜ್ಯಪಾಲರಿಗೆ, ಕಾನೂನುಬದ್ಧ ಎಲ್ಲ ಅಧಿಕಾರಗಳು ಕೂಡ ರಾಜ್ಯಪಾಲರಿಗೆ ಸೇರಿವೆ. ಸರ್ಕಾರದ ಎಲ್ಲ ಕಾರ್ಯಕಲಾಪಗಳು ಕೂಡ ರಾಜ್ಯಪಾಲರ ಹೆಸರಿನಲ್ಲೇ ನಡೀತವೆ. ಅವರು ನಾಮಮಾತ್ರ ಮುಖ್ಯಸ್ಥರಾಗಿ ನೈಜ ಮುಖ್ಯಸ್ಥರು, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ, ಆದ್ರೆ ರಾಜ್ಯ ಕಾರ್ಯಾಂಗದ ನಾಮ ಮುಖ್ಯಮಂತ್ರಿ ಮುಖ್ಯಸ್ಥರಾದಂತಹ ರಾಜ್ಯಪಾಲರ ಹೆಸರಿನಲ್ಲಿ ರಾಜ್ಯದ ಎಲ್ಲ ಕಾರ್ಯಗಳು ಅವರ ಹೆಸರಿನಲ್ಲಿ ನಡೆಯೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಆದ್ರೆ ನೈಜವಾದಂತ ಕಾರ್ಯಗಳನ್ನ ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ನಿರ್ವಹಿಸಿದ್ರೆ ನಾಮಮಾತ್ರ ಎಲ್ಲ ಕಾರ್ಯಗಳು ರಾಜ್ಯಪಾಲರ ಹೆಸರಿನಲ್ಲಿ ನಡೀತವೆ. ಸೊ ಈಗ ರಾಜ್ಯಪಾಲರು ನಿರ್ವಹಿಸುವಂತಹ ಕಾರ್ಯಗಳನ್ನ ನೋಡೋದಾದ್ರೆ ಅದರಲ್ಲಿ ಮೊದಲನೇ ಕಾರ್ಯ ಕಾರ್ಯಾಂಗ ಅಧಿಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ತಿಳ್ಕೊಂಡಂತೆ ರಾಜ್ಯಪಾಲರು ನಮ್ಮ ರಾಜ್ಯದ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿರುವಂತಹ ನಮ್ಮ ರಾಜ್ಯಪಾಲರು ತಮ್ಮದೇ ಆದಂತಹ ಕೆಲವು ಕಾರ್ಯಾಂಗದ ಅಧಿಕಾರಗಳನ್ನ ಚಲಾಯಿಸುವಂತ ಕೆಲಸವನ್ನ ಮಾಡ್ತಾರೆ. ಏನ್ ಮಾಡ್ತಾರೆ ಇವರು? ಕಾರ್ಯಾಂಗದ ನೈಜ ಮುಖ್ಯಸ್ಥರಾದಂತಹ ಮುಖ್ಯಮಂತ್ರಿ ಮತ್ತು ಅವರ ಸಲಹೆ ಮೇರೆಗೆ ಮಂತ್ರಿಗಳನ್ನು ನೇಮಿಸ್ತಾರೆ. ನೋಡಿ, ರಾಜ್ಯ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿರುವಂತಹ ರಾಜ್ಯಪಾಲರು ರಾಜ್ಯ ಕಾರ್ಯಾಂಗದ ನೈಜ ಮುಖ್ಯಸ್ಥರಾದಂತಹ ಯಾರೋ ಮುಖ್ಯಮಂತ್ರಿ ಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಅವರ ಮಂತ್ರಿಮಂಡಲವನ್ನು ನೇಮಕ ಮಾಡ್ತಾರೆ. ರಾಜ್ಯ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿರುವ
ಆಗಿರುವಂತಹ ರಾಜ್ಯಪಾಲರು ರಾಜ್ಯ ಕಾರ್ಯಾಲಯದ ಅಧಿಕಾರದಲ್ಲಿ ಕಾರ್ಯಾಲಯದ ನೈಜ ಮುಖ್ಯಸ್ಥರಾದಂತಹ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ತಾರೆ, ಮತ್ತು ಅವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಕ ಮಾಡ್ತಾರೆ. ಜೊತೆಗೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ವಿಶ್ವವಿದ್ಯಾನಿಲಯಗಳ ಕುಲಪತಿಗಳನ್ನ ಮತ್ತು ಇನ್ನಿತರೆ ಅಧಿಕಾರಿಗಳನ್ನ ತಮ್ಮ ಕಾರ್ಯಾಂಗದ ಅಧಿಕಾರದ ಅಡಿಯವರು ಏನ್ ಮಾಡ್ತಾರೆ, ನೇಮಕ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳು ಮತ್ತು ಅವರ ಸಲಹೆ ಮೇರೆಗೆ ಮಂತ್ರಿಮಂಡಲ. ಅದೇ ರೀತಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಜೊತೆಗೆ ಸದಸ್ಯರು ಮತ್ತು ವಿಶ್ವವಿದ್ಯಾನಿಲಯಗಳ ಕುಲಪತಿ ಚಾನ್ಸಲರ್ ಅಂತ ಹೇಳಿ ಕರಿತೀವಿ ನಾವು. ಸೊ ಇದ ಕುಲಪತಿಗಳನ್ನ ನೇಮಕ ಮಾಡ್ತಾರೆ ರಾಜ್ಯ ಕಾರ್ಯಾಂಗದ. ನಾವು ಮಾತ್ರ ಮುಖ್ಯಸ್ಥರಾದಂತಹ ರಾಜ್ಯಪಾಲರು ಕೆಲವೊಂದು ಕಾರ್ಯಾಂಗದ ಅಧಿಕಾರಗಳನ್ನ ಚಲಾಯಿಸ್ತಾರೆ. ಅಂತ ಕಾರ್ಯಾಂಗದ ಅಧಿಕಾರಗಳಲ್ಲಿ ಅತ್ಯಂತ ಮುಖ್ಯವಾಗಿ ಇವರು ನಿರ್ವಹಿಸುವಂತ ಕಾರ್ಯಾಂಗದ ಕಾರ್ಯ ಯಾವುದಪ್ಪ ಅಂದ್ರೆ ಬಹುಮತ ಪಡೆದಂತ ಪಕ್ಷದ ನಾಯಕನನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತಾರೆ, ಅವರ ಸಲಹೆಯನ್ನ ಪಡೆದು ಇತರ ಮಂತ್ರಿಗಳನ್ನ ನೇಮಕ ಮಾಡ್ತಾರೆ. ಸೊ ಅದಾದ ಮೇಲೆ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಅದರ ಸದಸ್ಯರನ್ನ ನೇಮಕ ಮಾಡ್ತಾರೆ. ರಾಜ್ಯದ ವಿವಿಧ ವಿಶ್ವವಿದ್ಯಾನಿಲಯಗಳ ಯೂನಿವರ್ಸಿಟೀಸ್ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳನ್ನ ಹಾಗೂ ಇನ್ನಿತರ ಅಧಿಕಾರಗಳನ್ನ ನೇಮಿಸುವಂತ ಅಧಿಕಾರವನ್ನ ನಮ್ಮ ರಾಜ್ಯಪಾಲರು ತಮ್ಮ ಕಾರ್ಯಾಂಗದ ಅಧಿಕಾರದ ಅಡಿ ನಿರ್ವಹಿಸುವುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಸೊ ಇನ್ನು ಮುಂದಿನ ಕಾರ್ಯ ಶಾಸನೀಯ ಅಧಿಕಾರ ನಿರ್ವಹಿಸುವಂತಹ ಮುಂದಿನ ಕಾರ್ಯ ಶಾಸನೀಯ ಅಧಿಕಾರ. ಶಾಸನೀಯ ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ರಾಜ್ಯ ಶಾಸಕಾಂಗದ ಅಧಿವೇಶನವನ್ನ ಕರೆಯುವ ನಮ್ಮ ರಾಜ್ಯಪಾಲರು ನಿರ್ವಹಿಸುವ ಶಾಸನೀಯ ಅಧಿಕಾರಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದಪ್ಪ ಅಂದ್ರೆ ರಾಜ್ಯ ಶಾಸಕಾಂಗದ ಅಧಿವೇಶನವನ್ನ ಕರೆಯುವ, ಮುಂದೂಡುವ ಮತ್ತು ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ವಿಧಾನಸಭೆಯನ್ನ ವಿಸರ್ಜಿಸುವಂತಹ ಮಹತ್ವದ ಅಧಿಕಾರವನ್ನು ನಮ್ಮ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅಧಿವೇಶನವನ್ನ ಕರೆಯುವ ಅಥವಾ ಒಂದ್ ವೇಳೆ ಕರೆದಂತ ಅಧಿವೇಶನಗಳನ್ನ ಮುಂದೂಡುವ, ಜೊತೆಗೆ ಮುಖ್ಯಮಂತ್ರಿಗಳ ಒಂದು ಶಿಫಾರಸಿನ ಮೇರೆಗೆ ಅವರ ಸಲಹೆ ಮೇರೆಗೆ ರಾಜ್ಯ ವಿಧಾನಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನ ಹೊಂದಿದ್ದಾರೆ. ಜೊತೆಗೆ ವಿಧಾನಸಭೆಗೆ ಒಬ್ಬರು ಆಂಗ್ಲೋ ಇಂಡಿಯನ್ ಸದಸ್ಯರನ್ನ, ವಿಧಾನ ಪರಿಷತ್ನ ಒಟ್ಟು ಸದಸ್ಯರ 1/6 ಸದಸ್ಯರನ್ನ ನೇಮಿಸುವಂತ ಅಧಿಕಾರವನ್ನ ಈಗಾಗಲೇ ನಾನು ಹೇಳಿದ್ದೀನಿ. ಹಿಂದೆ ವಿಧಾನಸಭೆಯ ರಚನೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಅಂತ ಹೇಳಿದ್ದೀನಿ, ರಾಜ್ಯ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಯಾರನ್ನ? ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ಮತ್ತು ವಿಧಾನ ಪರಿಷತ್ಗೆ 1/6 ಸದಸ್ಯರನ್ನ ನಾಮಕರಣ ಮಾಡುವಂತ ಅಧಿಕಾರವನ್ನ ತಮ್ಮ ಶಾಸನೀಯ ಅಧಿಕಾರದ ಅಡಿ ಚಲಾಯಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಶಾಸಕಾಂಗ ಅಂಗೀಕರಿಸಿದಂತ ಮಸೂದೆಗೆ ತಮ್ಮ ಅಂಕಿತವನ್ನ ಹಾಕುವುದರ ಮುಖಾಂತರ ಅಥವಾ ತಡೆ ಹಿಡಿಯುವಂತ ಅಧಿಕಾರವನ್ನ ಹೊಂದಿದರೆ ಅವಶ್ಯ ಬಿದ್ದಲ್ಲಿ ಅಂತ ಮಸೂದೆಯನ್ನ ರಾಷ್ಟ್ರಪತಿಯವರ ಗಮನಕ್ಕೂ ಕೊಡುವ ತರುವಂತ ಕೆಲಸವನ್ನ ಕೂಡ ಇವರು ಮಾಡುವಂತ ಕೆಲಸವನ್ನ ತಮ್ಮ ಶಾಸನೀಯ ಅಧಿಕಾರದಲ್ಲಿ ನಿರ್ವಹಿಸ್ತಾರೆ. ಪ್ರಿಯ ವಿದ್ಯಾರ್ಥಿಗಳು, ಸೊ ಇನ್ನೇ ಮಾಡ್ತೇನೆ, ರಾಜ್ಯಪಾಲರು ಕೆಲವೊಂದು ಶಾಸನೀಯ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಇವರು ನಿರ್ವಹಿಸುವಂತ ಶಾಸನೀಯ ಕಾರ್ಯಗಳಲ್ಲಿ ಮೊದಲನೇದು ರಾಜ್ಯ ಶಾಸಕಾಂಗದ ಅಧಿವೇಶನವನ್ನ ಕರೀತಾರೆ ಅಥವಾ ಅಧಿವೇಶನವನ್ನ ಮುಂದೂಡುವಂತ ಅಧಿಕಾರವನ್ನ ಹೊಂದಿದ್ದಾರೆ. ಜೊತೆಗೆ ರಾಜ್ಯ ಶಾಸಕಾಂಗದಲ್ಲಿ ಬಹುಮತ ಪಡೆದಂತಹ ಪಕ್ಷದ ನಾಯಕರನ್ನ ಮುಖ್ಯಮಂತ್ರಿಯಾಗಿ ಮತ್ತು ಅವರ ಸಲಹೆಯನ್ನ ಪಡೆದು ಇತರ ಮಂತ್ರಿಗಳನ್ನ ನೇಮಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ವಿಧಾನಸಭೆಯನ್ನ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ವಿಧಾನಸಭೆಯನ್ನ ವಿಸರ್ಜಿಸುವಂತ ಕೆಲಸವನ್ನ ಕೂಡ ಇವರು ಮಾಡ್ತಾರೆ. ವಿಧಾನ ಪರಿಷತ್ಗೆ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ, ವಿಧಾನ ಪರಿಷತ್ಗೆ 1/6 ಸದಸ್ಯರನ್ನ ಇವರು ನಾಮಕರಣ ಮಾಡ್ತಾರೆ. ಜೊತೆಗೆ ವಿಧಾನ ಶಾಸಕಾಂಗ ಮಂಡಿಸಿದಂತ ಒಂದು ಮಸೂದೆ ಶಾಸನವಾಗಬೇಕಾದ್ರೆ ಅದಕ್ಕೆ ರಾಜ್ಯಪಾಲರ ಅಂಕಿತ ಬೇಕಾಗುತ್ತೆ. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ನಮ್ಮ ರಾಜ್ಯಪಾಲರು ತಮ್ಮ ಶಾಸನೀಯ ಅಧಿಕಾರದಲ್ಲಿ ಚಲಾಯಿಸೋದನ್ನ ನಾವು ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ತದನಂತರ ಹಣಕಾಸಿನ ಕಾರ್ಯ ರಾಜ್ಯಪಾಲ ಮುಂದಿನ ಕಾರ್ಯ ಹಣಕಾಸಿನ ಕಾರ್ಯ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಹೇಳಿದ್ದೀನಿ ಹಣಕಾಸಿನ ಮಸೂದೆಯನ್ನ ನಾವು ಮೊದಲು ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸ್ತೀವಿ. ಆದ್ರೆ ಇಂಥ ಹಣಕಾಸಿನ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸೋದಕ್ಕಿಂತ ಪೂರ್ವದಲ್ಲಿ
ನಾವೇನ್ ಮಾಡ್ಬೇಕಾಗತ್ತೆ, ರಾಜ್ಯಪಾಲರ ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ. ರಾಜ್ಯಪಾಲರ ಒಪ್ಪಿಗೆಯನ್ನ ಪಡೆದು ರಾಜ್ಯಪಾಲರ ಒಪ್ಪಿಗೆ ಇಲ್ಲದೆ ಹಣಕಾಸಿನ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸುವಂತಿಲ್ಲ. ಜೊತೆಗೆ ರಾಜ್ಯ ಹಣಕಾಸು ಆಯೋಗ ನೇಮಿಸುವಂತಹ ಅಧಿಕಾರವನ್ನ ರಾಜ್ಯದ ಹಣಕಾಸು ಆಯೋಗಕ್ಕೆ ಅಧ್ಯಕ್ಷರನ್ನ ಮತ್ತು ಅದರ ಸದಸ್ಯರನ್ನ ನೇಮಿಸುವಂತಹ ಅಧಿಕಾರವನ್ನ ಪಡೆದಿದ್ದಾರೆ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ರಾಜ್ಯಪಾಲರು ತಮ್ಮ ಹಣಕಾಸಿನ ಅಧಿಕಾರದ ಅಡಿ ಏನ್ ಮಾಡುವಂತ ಪ್ರಮುಖವಾದ ಕೆಲಸ ಏನಪ್ಪ ಅಂದ್ರೆ, ಇವರ ಒಪ್ಪಿಗೆಯನ್ನು ರಾಜ್ಯಸಭೆ ವಿಧಾನಸಭೆಯಲ್ಲಿ ಮತ್ತು ಹಣಕಾಸಿನ ಮಸೂದೆಯನ್ನು ಮಂಡಿಸಲಾಗುತ್ತೆ. ಇಂಥ ವಿಧಾನಸಭೆಗೆ ಹಣಕಾಸಿನ ಮಸೂದೆಯನ್ನು ಮಂಡಿಸೋದಕ್ಕಿಂತ ಪೂರ್ವದಲ್ಲೇ ರಾಜ್ಯಪಾಲರ ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ. ಜೊತೆಗೆ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರನ್ನ ಸದಸ್ಯರನ್ನ ನೇಮಿಸುವಂತ ಕೆಲಸವನ್ನ ಇವ್ರು ಮಾಡ್ತಾರೆ. ಜೊತೆಗೆ ನಮ್ಮ ರಾಜ್ಯದ ಸಾಧಿಲ್ವಾರು ನಿಧಿ ಇವರ ಹೆಸರಿನಲ್ಲಿದ್ದು ಬರ ಪ್ರವಾಹ ಮುಂತಾದ ಪ್ರಕೃತಿ ವಿಕೋಪಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ತಮ್ಮ ನಿಧಿಯಿಂದ ಹಣ ಬಿಡುಗಡೆ ಮಾಡುವಂತಹ ಕೆಲಸವನ್ನು ತಮ್ಮ ಕುರಿ ರಾಜ್ಯದ ವಿಪತ್ತು ನಿಧಿ ಅಂತ ಹೇಳಿದ್ದಾರೆ, ಅಥವಾ ಸಾಧಿಲ್ವಾರು ನಿಧಿ ಅಥವಾ ವಿಪತ್ತು ನಿಧಿ ಅನ್ನೋದು ನಮ್ಮ ರಾಜ್ಯಪಾಲರ ಹೆಸರಿನಲ್ಲಿ ಇರುತ್ತೆ. ಸೊ ಅದರಿಂದ ಅವರು ತಮ್ಮ ಹಣಕಾಸಿನ ಅಧಿಕಾರದ ಅಡಿ ಮಾಡುವಂತ ಪ್ರಮುಖವಾದಂತಹ ಕೆಲಸ ಏನಪ್ಪ ಅಂದ್ರೆ, ರಾಜ್ಯದಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸಿದಂತ ಸಂದರ್ಭದಲ್ಲಿ ತಮ್ಮ ಸಾಧಿಲ್ವಾರು ನಿಧಿಯಿಂದ ಅರ್ಥ ಮಾಡ್ಕೊಳ್ಳಿ, ತಮ್ಮ ಸಾಧಿಲ್ವಾರು ನಿಧಿಯಿಂದ ಹಣವನ್ನ ಬಿಡುಗಡೆ ಮಾಡುವಂತ ಒಂದು ಕೆಲಸವನ್ನ ಇವರು ನಿರ್ವಹಿಸ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಸೃಷ್ಟಿ ಇವರ ಪ್ರಮುಖವಾದಂತಹ ಹಣಕಾಸಿನ ಕಾರ್ಯಗಳು. ನೆಕ್ಸ್ಟ್ ನ್ಯಾಯಾಂಗೀಯ ಅಧಿಕಾರ, ನ್ಯಾಯಿಕ ಕಾರ್ಯಗಳು. ನ್ಯಾಯಿಕ ಅಧಿಕಾರಗಳು, ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ರಾಜ್ಯಪಾಲರು ತಮ್ಮದೇ ಆದಂತಹ ಕೆಲವು ನ್ಯಾಯಿಕ ಕಾರ್ಯಗಳನ್ನ ಇವರು ನಿರ್ವಹಿಸ್ತಾರೆ. ಇವರು ನಿರ್ವಹಿಸುವಂತಹ ಪ್ರಮುಖವಾದಂತಹ ನ್ಯಾಯಿಕ ಕಾರ್ಯಗಳು ಯಾವಪ್ಪ ಅಂದ್ರೆ, ಅಪರಾಧಿ ಮಾಡಿದಂತಹ ಅಥವಾ ಅಪರಾಧದ ಪ್ರಮಾಣವನ್ನ ಕಡಿಮೆ ಮಾಡುವ ಅಥವಾ ಕ್ಷಮಾದಾನ ನೀಡುವಂತಹ ಅಥವಾ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಒಂದು ಅಧಿಕಾರವನ್ನು ಹೊಂದಿದ್ದಾರೆ. ಜೊತೆಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರನ್ನ, ಬರೀ ರಾಜ್ಯದ ಅಡ್ವೊಕೇಟ್ ಜನರಲ್ನ ಮತ್ತು ಜಿಲ್ಲಾ ನ್ಯಾಯಾಧೀಶರನ್ನ ನೇಮಿಸುವಂತಹ ಅಧಿಕಾರವನ್ನ ನಮ್ಮ ರಾಜ್ಯಪಾಲರು ತಮ್ಮ ನ್ಯಾಯಾಂಗೀಯ ಅಧಿಕಾರದಲ್ಲಿ ನಿರ್ವಹಿಸ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇವರು ನಿರ್ವಹಿಸುವಂತಹ ಪ್ರಮುಖವಾದಂತಹ ನ್ಯಾಯಿಕ ಕಾರ್ಯ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವ ಅಥವಾ ಕ್ಷಮಾದಾನ ನೀಡುವಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಜೊತೆಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಅನ್ನ ಮತ್ತು ಜಿಲ್ಲಾ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಹಾಗಾದ್ರೆ? ರಾಷ್ಟ್ರಪತಿಗಳು ಆದ್ರೆ ಜಿಲ್ಲಾ ನ್ಯಾಯಾಧೀಶರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಸೊ ತದನಂತರ ವಿವೇಚನಾಧಿಕಾರ, ಇವರು ನಿರ್ವಹಿಸುವಂತ ಕೊನೆಯ ಅಧಿಕಾರ ವಿವೇಚನಾಧಿಕಾರ. ಪ್ರಿಯ ವಿದ್ಯಾರ್ಥಿಗಳೇ, ರಾಷ್ಟ್ರಪತಿಗಳು ಶಾಸನೀಯ ಕಾರ್ಯ, ಕಾರ್ಯಕಾಲ ಕಾರ್ಯ, ಹಣಕಾಸಿನ ಕಾರ್ಯ, ನ್ಯಾಯಾಂಗ ಕಾರ್ಯದ ಜೊತೆಗೆ ಕೆಲವೊಂದು ವಿವೇಚನಾಧಿಕಾರಗಳನ್ನ, ತಮ್ಮ ಮನಸ್ಸಿಚಾರ ವಿವೇಚನಾಧಿಕಾರಗಳನ್ನ ಇವರು ನಿರ್ವಹಿಸ್ತಾರೆ. ಯಾವುದು ಇವರು ನಿರ್ವಹಿಸುವಂತ ವಿವೇಚನಾಧಿಕಾರ ಅಂದ್ರೆ, ಯಾವ ಪಕ್ಷಗಳಿಗೂ ಕೂಡ ಬಹುಮತ ಬರದೇ ಇರುವಂತಹ ಸಂದರ್ಭದಲ್ಲಿ, ಅರ್ಥ ಮಾಡ್ಕೊಳ್ಳಿ, ಯಾವುದೇ ಪಕ್ಷಕ್ಕೆ ವಿಧಾನಸಭೆಯಲ್ಲಿ ಸ್ಪಷ್ಟ ಬಹುಮತ ಬರೆದಿದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ನೇಮಿಸುವಂತಹ ಸಂದರ್ಭದಲ್ಲಿ ತಮ್ಮ ವಿವೇಚನಾಧಿಕಾರವನ್ನ ಚಲಾಯಿಸ್ತಾರೆ. ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬರೆದಿದ್ದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿಯಾಗಿ ನೇಮಿಸುವಂತಹ ಒಂದು ಪ್ರಮುಖವಾದಂತಹ ವಿವೇಚನಾಧಿಕಾರವನ್ನ ಇವರು ನಿರ್ವಹಿಸ್ತಾರೆ. ಜೊತೆಗೆ ಶಾಸಕಾಂಗ ಅಂಗೀಕರಿಸಿದಂತಹ ಮಸೂದೆಯನ್ನ ರಾಷ್ಟ್ರಪತಿಯವರ ಸಹಿಗೆ ಕಾಯ್ದಿರಿಸುವ ಅಥವಾ ರಾಜ್ಯದಲ್ಲಿ ಸಂವಿಧಾನದ ಬಿಕ್ಕಟ್ಟು ಸಂಭವಿಸಿದಂತಹ ಸಂದರ್ಭದಲ್ಲಿ ಅದರ ವರದಿಯನ್ನ ರಾಜ್ಯಪಾಲರಿಗೆ ಕಳಿಸುವಂತಹ, ಅರ್ಥ ಮಾಡ್ಕೊಳ್ಳಿ, ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಸಂವಿಧಾನದ ಬಿಕ್ಕಟ್ಟು ಸಂಭವಿಸಿದಂತಹ ಸಂದರ್ಭದಲ್ಲಿ ಶಾಸಕಾಂಗ ಅಂಗೀಕರಿಸಿದಂತಹ ಮಸೂದೆಯನ್ನ ಅಂಕಿತವಾಗುವಂತಹ ಸಂದರ್ಭದಲ್ಲಿ ಅವುಗಳನ್ನ ರಾಷ್ಟ್ರಪತಿಯವರಿಗೆ ಅದನ್ನ ವರ್ಗಾವಣೆ ಮಾಡುವಂತಹ ಅಧಿಕಾರವನ್ನ ಹೊಂದಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿಮಂಡಲವನ್ನ ವಜಾ ಮಾಡುವ ಅಥವಾ ಮಂತ್ರಿಮಂಡಲವನ್ನ ಅಥವಾ ಮುಖ್ಯಮಂತ್ರಿಗಳನ್ನ ವಿಧಾನಸಭೆಯನ್ನ ವಿಸರ್ಜಿಸುವಂತಹ ತಮ್ಮ ಅಧಿಕಾರವನ್ನ ನಾವು ವಿವೇಚನಾಧಿಕಾರದಡಿ ಅವರು ಚಲಾಯಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ನೋಡಿ, ಮುಖ್ಯಮಂತ್ರಿಗಳು ನಿರ್ವಹಿಸುವಂತ ಮುಖ್ಯ ಪ್ರಮುಖವಾದಂತಹ ವಿವೇಚನಾ ಕಾರ್ಯಗಳು ಯಾವಪ್ಪ ಅಂದ್ರೆ, ಇವರು ವಿವೇಚನಾಧಿಕಾರಿಗಳಲ್ಲಿ ಇವರು ಮುಖ್ಯಮಂತ್ರಿಗಳನ್ನ ಯಾವುದೇ ಪಕ್ಷಗಳಿಗೆ ಸ್ಪಷ್ಟ ಬಹುಮತ ಬರೆದಿದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಾರೆ.
ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳ ನೇಮಕ ಮಾಡ್ತಾರೆ, ಜೊತೆಗೆ ರಾಜ್ಯದಲ್ಲಿ ಸಂವಿಧಾನ ಬಿಕ್ಕಟ್ಟು ಉದ್ಭವಿಸಿದಂತಹ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆ ಹಂಗೆ ಅಥವಾ ರಾಜ್ಯ ಶಾಸಕಾಂಗ ಅಂಗೀಕರಿಸಿದಂತ ಮಸೂದೆಯ ಒಂದು ಕರಡಿಗೆ ಸಹಿ ಮಾಡುವಂತ ಅಧಿಕಾರವನ್ನಾಗಿ ಇಷ್ಟೇ ಎಲ್ಲ ಅಧಿಕಾರಗಳನ್ನ ಇವರು ತಮ್ಮ ವಿವೇಚನಾಧಿಕಾರದ ಅಡಿ ಇವರು ನಿರ್ವಹಿಸುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟು ನಮ್ಮ ರಾಜ್ಯಪಾಲರು ನಿರ್ವಹಿಸುವಂತಹ ಪ್ರಮುಖವಾದಂತಹ ಕಾರ್ಯಗಳು. ಸೊ ಇನ್ನ ಮುಂದೆ ನಾವು ರಾಜ್ಯದ ಮಂತ್ರಿಮಂಡಲವನ್ನು ನೆಕ್ಸ್ಟ್ ರಾಜ್ಯ ಮಂತ್ರಿಮಂಡಲ ವಿದ್ಯಾರ್ಥಿಗಳೇ, ನಮ್ಮ ರಾಜ್ಯ ಕಾರ್ಯಾಂಗದ ಇಲ್ಲಿ ಬರುವಂತ ಇನ್ನೊಂದು ಪ್ರಮುಖವಾದಂಥದ್ದು ರಾಜ್ಯ ಮಂತ್ರಿಮಂಡಲ. ನಮ್ಮ ಸಂವಿಧಾನ ನಮ್ಮ ರಾಜ್ಯದಲ್ಲಿನ ಮಂತ್ರಿಮಂಡಲ ನೇತೃತ್ವದ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಮಂತ್ರಿಮಂಡಲವು ರಾಜ್ಯಪಾಲರಿಗೆ ಸಹಾಯವನ್ನು ಮಾಡಲಿಕ್ಕೆ, ಅರ್ಥ ಮಾಡ್ಕೊಳ್ಳಿ, ಮಂತ್ರಿಮಂಡಲವು ರಾಜ್ಯಪಾಲರಿಗೆ ಸಹಾಯ ಸಲಹೆಯನ್ನು ಮಾಡೋದ್ರ ಜೊತೆಗೆ ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ನಮ್ಮ ರಾಜ್ಯ ಮಂತ್ರಿಮಂಡಲ, ನಮ್ಮ ಕಾರ್ಯಾಂಗ ರಾಜ್ಯಪಾಲರನ್ನ, ಮಂತ್ರಿಮಂಡಲವನ್ನ, ಮುಖ್ಯಮಂತ್ರಿಗಳನ್ನ ಹೊಂದಿದೆ. ಈಗಾಗಲೇ ನಾವು ರಾಜ್ಯಪಾಲರನ್ನ ತಿಳ್ಕೊಂಡ್ವಿ. ಈಗ ಈ ಮಂತ್ರಿಮಂಡಲವನ್ನ ನೋಡೋದಾದ್ರೆ ನಮ್ಮ ರಾಜ್ಯ ಮಂತ್ರಿಮಂಡಲಕ್ಕೆ, ನಮ್ಮ ಸಂವಿಧಾನದಲ್ಲಿ ನಮ್ಮ ಮಂತ್ರಿಮಂಡಲಕ್ಕೆ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತಹ ಮಂತ್ರಿಮಂಡಲಕ್ಕೆ ನಮ್ಮ ಸಂವಿಧಾನ ಅವಕಾಶ ಮಾಡಿಕೊಟ್ಟಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಮಂತ್ರಿಮಂಡಲ ರಾಜ್ಯಪಾಲರಿಗೆ ಸಹಾಯವನ್ನ ಮತ್ತೆ ಸಲಹೆಯನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ, ಜೊತೆಗೆ ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಇಂತ ನಮ್ಮ ರಾಜ್ಯ ಮಂತ್ರಿಮಂಡಲ ಕೆಲವೊಂದು ಕಾರ್ಯಗಳನ್ನ ಕೂಡ ನಿರ್ವಹಿಸುತ್ತೆ. ಏನ್ ಕಾರ್ಯಗಳನ್ನ ನಿರ್ವಹಿಸುತ್ತೆ ನೋಡ್ತೋ. ಒಂದು, ಸರ್ಕಾರದ ನೀತಿಗಳನ್ನ ನಿರ್ಧರಿಸುತ್ತೆ. ಸರ್ಕಾರದ ನೀತಿಗಳನ್ನ ನಿರ್ಧರಿಸುವಂತಹ ಕೆಲಸವನ್ನ ಮಾಡುತ್ತೆ. ಸರ್ಕಾರದ ನೀತಿಗಳು, ಸರ್ಕಾರ ಯಾವುದೇ ಒಂದು ನೀತಿಯನ್ನು ಅನುಷ್ಠಾನಕ್ಕೆ ತರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ಮಂತ್ರಿಗಳ ಜೊತೆಗೆ ಏನ್ ಮಾಡ್ಬೇಕು, ಅವುಗಳನ್ನ ಚರ್ಚಿಸಿ ಒಂದು ನಿರ್ಣಯಕ್ಕೆ ಬರಬೇಕಾಗುತ್ತೆ. ಇನ್ನು ಮುಂದಿನ ಕಾರ್ಯ, ರಾಜ್ಯದ ಆಯವ್ಯಯವನ್ನ ತಯಾರಿಸಿ ಶಾಸನ ಸಭೆಯ ಮುಂದೆ ಮಂಡಿಸುತ್ತದೆ. ಒಂದು ದೇಶದ ಒಂದು ರಾಜ್ಯದ ವಾರ್ಷಿಕ ಲೆಕ್ಕ, ಏನೋ ಆಯವ್ಯಯ ಬಡ್ಜೆಟ್ ಅಂತ ಕರೀತೇವೆ, ಇಂಥ ಬಡ್ಜೆಟ್ನ ಕರಡನ್ನ ಸಿದ್ಧಪಡಿಸಿ ಅದನ್ನ ಚರ್ಚೆಗಾಗಿ ಶಾಸಕಾಂಗದ ಮುಂದೆ ಇಡುವಂತ ಕೆಲಸವನ್ನ ಆಯವ್ಯಯ ಬಡ್ಜೆಟ್ ಅಂತ ಆಯವ್ಯಯ ರಾಜ್ಯ ಬಡ್ಜೆಟ್ ಅನ್ನ ಮಂಡಿಸುವಂತ ಕೆಲಸವನ್ನ, ರಾಜ್ಯದ ಬಡ್ಜೆಟ್ನನ್ನ ಮಂಡಿಸುವಂತ ಕೆಲಸವನ್ನ ಕೂಡ ನಮ್ಮ ರಾಜ್ಯ ಮಂತ್ರಿಮಂಡಲ ಮಾಡೋದನ್ನ ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಇನ್ನು ಮುಂದಿನ ಕಾರ್ಯ, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಲೋಕಾಯುಕ್ತರು ಮುಂತಾದ ಅಧಿಕಾರಿಗಳನ್ನ ನೇಮಕ ಮಾಡಲು ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಲೋಕಾಯುಕ್ತರನ್ನ ನೇಮಕ ಮಾಡುವಲ್ಲಿ ರಾಜ್ಯದ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ಲೋಕಾಯುಕ್ತರನ್ನ ನೇಮಕ ಮಾಡುವಲ್ಲಿ ರಾಜ್ಯಪಾಲರಿಗೆ ಸಹಾಯವನ್ನ ಮಾಡುವಂತ ಅಥವಾ ಜೊತೆಗೆ ಇನ್ನು ಮುಂದಿನ ಕಾರ್ಯ, ಪ್ರತಿಯೊಬ್ಬ ಮಂತ್ರಿಯು ತಮ್ಮ ಇಲಾಖೆಗೆ ಸಂಬಂಧಿಸಿದಂತ ಕಾರ್ಯಗಳನ್ನ ದಕ್ಷತೆಯಿಂದ ನಿರ್ವಹಿಸುವಂತೆ ಮಾಡುತ್ತದೆ. ಈ ಮಂತ್ರಿಮಂಡಲದ ಪ್ರಮುಖವಾದಂತಹ ಕೆಲಸ ಏನಪ್ಪಾ ಅಂದ್ರೆ, ಪ್ರತಿಯೊಂದು ಇಲಾಖೆಗೆ, ಪ್ರತಿಯೊಂದು ಖಾತೆಗೆ ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ಇರ್ತಾರೆ, ಮಂತ್ರಿಗಳಿರ್ತಾರೆ, ಮಿನಿಸ್ಟರ್ ಇರ್ತಾರೆ. ಇವರು ತಮ್ಮ ಇಲಾಖೆಗೆ ಸಂಬಂಧಿಸಿದಂತಹ, ತಮ್ಮ ಖಾತೆಗೆ ಸಂಬಂಧಿಸಿದಂತಹ ಕೆಲಸ ಕಾರ್ಯಗಳನ್ನ ಅತ್ಯಂತ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ, ಪಾರದರ್ಶಕತೆಯಿಂದ ನಿರ್ವಹಿಸುವಂತೆ ನೋಡಿಕೊಳ್ಳುವಂತ ಕೆಲಸವನ್ನ ಕೂಡ ಈ ಒಂದು ಮಂತ್ರಿಮಂಡಲ ಮಾಡೋದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಇನ್ನು ಮುಂದಿನ ಕಾರ್ಯ, ವಿವಿಧ ಇಲಾಖೆಗಳ ಕಾರ್ಯಗಳನ್ನ ಮೇಲ್ವಿಚಾರಣೆ ಮಾಡುವುದು. ವಿವಿಧ ಇಲಾಖೆ ತಮ್ಮ ಖಾತೆಗೆ ಸಂಬಂಧಿಸಿದಂತೆ ಬರುವಂತ ವಿವಿಧ ಇಲಾಖೆಗಳನ್ನ ಮೇಲ್ವಿಚಾರಣೆ ಮಾಡೋದು, ಜೊತೆಗೆ ಆ ಕಾರ್ಯಗಳ ಪ್ರಗತಿಯನ್ನ ಪರಿಶೀಲನೆ ಮಾಡೋದು, ಆ ಕಾರ್ಯದಲ್ಲಿ ಯಾವ್ದಾದ್ರು ಲೋಪಗಳಿದ್ರೆ, ಯಾವ್ದಾದ್ರು ಕೆಲವೊಂದು ಅಪ್ರಾಮಾಣಿಕವಾದಂತಹ ಕೆಲಸಗಳು ನಡೆದಿದ್ರೆ ಅವುಗಳನ್ನ ಪರಿಶೀಲಿಸುವಂತ ಕೆಲಸವನ್ನ ನಮ್ಮ ರಾಜ್ಯ ಮಂತ್ರಿಮಂಡಲ ಮಾಡುತ್ತೆ. ಎಲ್ಲಿವರೆಗೂ ನಮ್ಮ ರಾಜ್ಯ ಮಂತ್ರಿಮಂಡಲ ಇರ್ಬೋದು ಅಂದ್ರೆ,
ವಿಧಾನಸಭೆಯಲ್ಲಿ ತಮಗೆ ಸ್ಪಷ್ಟ ಬಹುಮತ ಇರೋದ್ರವರೆಗೂ, ವಿಧಾನಸಭೆಯಲ್ಲಿ ತಮಗೆ ವಿಶ್ವಾಸ ಇರೋವರೆಗೂ ಮಾತ್ರ ರಾಜ್ಯ ಮಂತ್ರಿಮಂಡಲ ಅಧಿಕಾರಕ್ಕೆ ಇರುತ್ತೆ. ಇಂಥ ರಾಜ್ಯ ಮಂತ್ರಿಮಂಡಲ ಒಬ್ಬ ನಾಯಕರನ್ನ ಒಳಗೊಂಡಿರುತ್ತೆ, ಆ ನಾಯಕರೇ ಮುಖ್ಯಮಂತ್ರಿಗಳು. ಸೊ ಈಗ ನಾವು ರಾಜ್ಯ ಮಂತ್ರಿಮಂಡಲದ ನಾಯಕರು ಅಥವಾ ಸರ್ಕಾರದ ಮುಖ್ಯಸ್ಥರು, ಸರ್ಕಾರದ ನಾಯಕರು, ಬಹುಮತ ಪಡೆದ ಪಕ್ಷದ ಮುಖ್ಯಸ್ಥರು ಕುರಿತು ಮುಖ್ಯಮಂತ್ರಿಗಳನ್ನ ಕುರಿತು ತಿಳಿಯೋಣ. ನೆಕ್ಸ್ಟ್ ಮುಖ್ಯಮಂತ್ರಿಗಳು, ಚೀಫ್ ಮಿನಿಸ್ಟರ್. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ರಾಜ್ಯ ಮಂತ್ರಿಮಂಡಲ ಅಥವಾ ನಮ್ಮ ರಾಜ್ಯ ಕಾರ್ಯಾಂಗ ರಾಜ್ಯಪಾಲರ ನಾಮ ಮಾತ್ರ ಮುಖ್ಯಸ್ಥರಾಗಿದ್ರೆ, ಮುಖ್ಯಮಂತ್ರಿಗಳು ಮತ್ತು ಅವರನ್ನು ಒಳಗೊಂಡಂತ ಒಂದು ಮಂತ್ರಿಮಂಡಲ ರಾಜ್ಯ ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುವುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ನಮ್ಮ ರಾಜ್ಯ ಕಾರ್ಯಾಂಗದ ನೈಜ ಮುಖ್ಯಸ್ಥರಾದಂತಹ ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿಗಳು ವಿವಿಧ ರೀತಿಯಾದಂತಹ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಜೊತೆಗೆ ಈ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ, ಬಹುಮತ ಪಡೆದ ಪಕ್ಷದ ನಾಯಕರು ಕೂಡ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಒಂದು ರಾಜ್ಯ ಸರ್ಕಾರದ ಯಶಸ್ಸು ಮತ್ತು ಅದರ ಒಂದು ಅವನತಿ ಈ ಮುಖ್ಯಮಂತ್ರಿಯವರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ, ಮುಖ್ಯಮಂತ್ರಿಯವರನ್ನ ಅವಲಂಬಿಸಿರುತ್ತೆ. ಒಂದು ರಾಜ್ಯ ಸರ್ಕಾರ ಒಳ್ಳೆಯ ಕೆಲಸವನ್ನ ಮಾಡಿ ಹೆಸರನ್ನ ಪಡಿತಾ ಇದೆ ಅಂದ್ರೂ ಕೂಡ ಅದಕ್ಕೆ ಕಾರಣ ಅಲ್ಲಿನ ಮುಖ್ಯಮಂತ್ರಿ. ಒಂದು ರಾಜ್ಯ ಸರ್ಕಾರ ದುರಾಡಳಿತವನ್ನ ಮಾಡ್ತಾ ಇದೆ, ಜನಪರವಾದಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ, ಸರಿಯಾದ ರೀತಿ ಆಡಳಿತ ನಡೆಸ್ತಾ ಇಲ್ಲ, ಆಡಳಿತದಲ್ಲಿ ಅದಕ್ಷತೆ ಹೆಚ್ಚಾಗಿದೆ, ದಕ್ಷತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ನಿಷ್ಪಕ್ಷಪಾತವಾದಂತ ಆಡಳಿತ ನಡೀತಾ ಇಲ್ಲ ಅಂದ್ರೆ ಅದಕ್ಕೂ ಕಾರಣ ಮುಖ್ಯಮಂತ್ರಿಗಳೇ. ವಿದ್ಯಾರ್ಥಿಗಳೇ, ಸೊ ಇಂಥ ಮುಖ್ಯಮಂತ್ರಿಗಳು ರಾಜ್ಯ ಶಾಸಕಾಂಗದಲ್ಲಿ ಅಥವಾ ವಿಧಾನಸಭೆಯ ಬಹುಮತ ಪಡೆದಂತ ಪಕ್ಷದ ನಾಯಕರನ್ನ ರಾಜ್ಯಪಾಲರು ಮುಖ್ಯಮಂತ್ರಿಗಳಾಗಿ ನೇಮಿಸ್ತಾರೆ. ಬಹುಮತ ಪಡೆದಂತ ಪಕ್ಷದ ನಾಯಕರನ್ನ ಹೀಗೆ ರಾಜ್ಯದ ಬಹುಮತ ಪಡೆದಂತ ಪಕ್ಷದ ನಾಯಕ ಮುಖ್ಯಮಂತ್ರಿ ಆಗಿರ್ತಾನೆ. ಒಂದ್ ವೇಳೆ ಯಾವುದೇ ಶಾಸಕಾಂಗದ ಸದಸ್ಯನಾಗಿದ್ದರೂ ಕೂಡ ಮುಖ್ಯಮಂತ್ರಿ ಆಗ್ಬೋದಾ? ಹೌದು, ಆಗ್ಬಹುದು. ರಾಜ್ಯ ಶಾಸಕಾಂಗದ ಯಾವುದೇ ಸದಸ್ಯನಾಗಿದ್ರೂ ಕೂಡ ಆತ ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಮುಖ್ಯಮಂತ್ರಿ ಆದ 6 ತಿಂಗಳ ಒಳಗಾಗಿ ಅವನು ರಾಜ್ಯ ಶಾಸಕಾಂಗದ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನ ಪಡ್ಕೋಬೇಕಾಗುತ್ತೆ. ಒಂದ್ ವೇಳೆ ಪಡ್ಕೊಳ್ಳುವಲ್ಲಿ ವಿಫಲನಾದ್ರೆ ಅವನು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ, ರಾಜ್ಯ ಸರ್ಕಾರದ ಅಥವಾ ರಾಜ್ಯ ಕಾರ್ಯಾಂಗದ ನೈಜ ಮುಖ್ಯಸ್ಥರಾದಂತಹ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ನೀತಿ ನಿಯಮಗಳನ್ನ ನಿರ್ಧರಿಸುವಂತಹ, ತನ್ನ ಬೇಕಾದಂತಹ ವಿವಿಧ ಖಾತೆಗಳಿಗೆ ಮಂತ್ರಿಗಳನ್ನ ನೇಮಿಸುವಂತಹ ಮುಂತಾದ ಅದ್ಭುತವಾದಂತಹ ಕಾರ್ಯಗಳನ್ನ ನಿರ್ವಹಿಸ್ತಾರೆ. ಸರ್ಕಾರದ ಎಲ್ಲ ಯಶಸ್ಸು, ಸರ್ಕಾರದ ಎಲ್ಲ ವೈಫಲ್ಯಗಳು ಎಲ್ಲವೂ ಕೂಡ ಮುಖ್ಯಮಂತ್ರಿಗಳನ್ನ ಆಧರಿಸಿರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲದೆ ಇವರು ಮಂತ್ರಿಮಂಡಲದ ಮತ್ತು ಶಾಸಕಾಂಗದ ಮತ್ತು ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ. ಇವರು ಮಂತ್ರಿಮಂಡಲ, ಶಾಸಕಾಂಗ ಮತ್ತು ಬಹುಮತ ಪಡೆದಂತ ಪಕ್ಷದ ನಾಯಕರಾಗಿರ್ತಾರೆ. ಜೊತೆಗೆ ಮುಖ್ಯಮಂತ್ರಿ ಆಗಿರುವವರು ಈಗಾಗಲೇ ಹೇಳಿದಂತೆ, ನಾನು ಯಾವ್ದಾದ್ರು ಒಂದು ಸದಸ್ಯತ್ವವನ್ನು ಪಡ್ಕೊಳ್ಳೋದು ಅತ್ಯಂತ ಮುಖ್ಯ ಆಗುತ್ತೆ. ಒಂದ್ ವೇಳೆ ಪಡೆದಿಲ್ಲ ಅಂದ್ರೆ 6 ತಿಂಗಳೊಳಗಾಗಿ ಅವರು ರಾಜ್ಯ ಶಾಸಕಾಂಗದ ಯಾವುದಾದ್ರು ಒಂದು ಸದನದ ಸದಸ್ಯತ್ವವನ್ನು ಪಡ್ಕೊಂಡು ತಮ್ಮ ಹುದ್ದೆಯಲ್ಲಿ ಮುಂದುವರಿಯಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟು ಅಷ್ಟೇ ಅಲ್ಲದೆ ಈ ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಮತ್ತು ರಾಜ್ಯಪಾಲರ ನಡುವೆ ಸಂಪರ್ಕದ ಕೊಂಡಿಯಂತೆ ಅಥವಾ ಸಂಪರ್ಕ ಸೇತುವೆ. ಸಂಪರ್ಕ ಸೇತುವೆಯ ರೀತಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳು ರಾಜ್ಯ ಮಂತ್ರಿಮಂಡಲ ಮತ್ತು ರಾಜ್ಯಪಾಲರ ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳುವಂತಹ ನೀತಿ ನಿರ್ಣಯಗಳನ್ನ ಅಥವಾ ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಮತ್ತು ರಾಜ್ಯಪಾಲರ ನಡುವೆ ಒಂದು ಸಂಪರ್ಕ ಸೇತುವೆ ರೀತಿ ಕಾರ್ಯನಿರ್ವಹಿಸುತ್ತಾರೆ. ಅಂದ್ರೆ ಮಂತ್ರಿಮಂಡಲದಲ್ಲಿ ಯಾವುದೇ ರೀತಿ ನೀತಿ ನಿರ್ಣಯಗಳನ್ನ ಅನುಷ್ಠಾನಗೊಳಿಸಿದಂತ ಸಂದರ್ಭದಲ್ಲಿ, ಯಾವುದೇ ಮಸೂದೆಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಆ ಎಲ್ಲ ವಿಚಾರಗಳನ್ನ ಎಲ್ಲಿಗೆ ರಾಜ್ಯಪಾಲರಿಗೆ ತಿಳಿಸುವಂತಹ ಮತ್ತು ರಾಜ್ಯಪಾಲರ ಕೆಲವು ಶಿಷ್ಟಾಚಾರಗಳನ್ನ ಮಂತ್ರಿಮಂಡಲದ ತಿಳಿಸುವುದರ ಮುಖಾಂತರ ಒಂದು ರೀತಿ ಮುಖ್ಯಮಂತ್ರಿಗಳು ಸಂಪರ್ಕ ಸೇತುವೆಯ ರೀತಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಒಟ್ಟಾರೆ ಏನೇ ಇರಲಿ, ಒಂದು ರಾಜ್ಯದ ಹೇಳಿಕೆ, ಒಂದು ರಾಜ್ಯದ ಅಭಿವೃದ್ಧಿ, ಒಂದು ರಾಜ್ಯದ ಪ್ರಗತಿ ಆ ಮುಖ್ಯಮಂತ್ರಿಗೆ ಆಮೇಲೆ ಅವಲಂಬಿತವಾಗಿರುತ್ತೆ. ಅವರ ಒಂದು ಸರ್ಕಾರ ಉತ್ತಮವಾಗಿ ಯಶಸ್ಸನ್ನು ಪಡ್ಕೊಂಡಿದೆ ಅಂದ್ರೆ ಅದರ ಕೀರ್ತಿಯು ಕೂಡ ಮುಖ್ಯಮಂತ್ರಿಗೆ ಸಲ್ಲುತ್ತೆ. ಅದೇ ರೀತಿ ಒಂದು ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ, ಒಂದು ಸರ್ಕಾರ ಅದಕ್ಷವಾಗಿ ಆಡಳಿತವನ್ನು ಮಾಡ್ತಾ ಇದೆ, ಅಥವಾ ಸರ್ಕಾರದ ಆಡಳಿತ ಯಂತ್ರ ಕುಸಿದೆ ಅಂದ್ರೆ ಅದರ ಅಪಕೀರ್ತಿಯು ಕೂಡ ಮುಖ್ಯಮಂತ್ರಿಗೆ ಸಲ್ಲುತ್ತೆ. ಅದರಿಂದ ಶಾಸಕಾಂಗ ಪಕ್ಷದ ನಾಯಕರು
ಅದೇ ರೀತಿ ಸರ್ಕಾರದ ಮುಖ್ಯಸ್ಥರು ಆಗಿರುವಂತಹ ಮುಖ್ಯಮಂತ್ರಿಗಳು ಅತ್ಯಂತ ನಿಷ್ಪಕ್ಷಪಾತವಾಗಿ ಕರ್ತವ್ಯವನ್ನು ನಿರ್ವಹಿಸುವ ಮುಖಾಂತರ ರಾಜ್ಯದ ಅಭಿವೃದ್ಧಿಗೆ ರಾಜ್ಯದ ಪ್ರಗತಿಗೆ ಶ್ರಮಿಸಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳು. ಸೊ ಇಷ್ಟು ರಾಜ್ಯ ಕಾರ್ಯ, ಇದರಲ್ಲಿ ನಾವು ರಾಜ್ಯಪಾಲರ ಬಗ್ಗೆ ತಿಳ್ಕೊಂಡ್ವಿ, ಮಂತ್ರಿಮಂಡಲದ ಬಗ್ಗೆ ತಿಳ್ಕೊಂಡ್ವಿ, ಜೊತೆಗೆ ಮುಖ್ಯಮಂತ್ರಿಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಇಷ್ಟು ರಾಜ್ಯ ಸರ್ಕಾರ. ಸೊ ಈ ಪಾಠ ಭಾಗದಲ್ಲಿ ನಾವು ರಾಜ್ಯ ಶಾಸಕಾಂಗ, ರಾಜ್ಯ ಕಾರ್ಯಾಂಗದ ಬಗ್ಗೆ ತಿಳ್ಕೊಂಡ್ವಿ. ಶಾಸಕಾಂಗದಲ್ಲಿ ಶಾಸಕಾಂಗದ ಮೇಲ್ಮನೆ ವಿಧಾನ ಪರಿಷತ್, ಕೆಳಮನೆ ವಿಧಾನ ಸಭೆ. ಅದೇ ರೀತಿ ಕಾರ್ಯಾಂಗಕ್ಕೆ ಬಂದ್ರೆ ರಾಜ್ಯಪಾಲರು, ಇವರು ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು, ತದನಂತರ ಮಂತ್ರಿಮಂಡಲ, ಅದನಂತರ ಮುಖ್ಯಮಂತ್ರಿಗಳು. ಸೊ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ ರಾಜ್ಯ ಕಾರ್ಯಾಂಗದ ನೈಜ ಮುಖ್ಯಸ್ಥರು. ಸೊ ಇಷ್ಟು ಈ ಒಂದು ಪಾಠಭಾಗ. ಈ ಪಾಠಭಾಗದ ಅನೇಕ ಅಂಶಗಳು ಪರೀಕ್ಷೆಯಲ್ಲಿ ಬರೋದ್ರಿಂದ ಅತ್ಯಂತ ಮುಖ್ಯ. ಪ್ರಿಯ ವಿದ್ಯಾರ್ಥಿಗಳು ನಮಸ್ತೆ.